ವೀಕ್ಷಕರೇ, ಸಿರಿಕನ್ನಡಂ ಗೆಲ್ಗೆ ಸಿರಿಕನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡಿಗೆ, ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಿಮಗೆ ತೋರಿಸ್ತಾ ಇದ್ದೀವಿ. ಏನದು ಅಂತ ಕೇಳ್ತೀರಾ? ಎಸ್, ಹೌದು, ಇವತ್ತು ಮೇರಿ ಕ್ರಿಸ್ಮಸ್. ನಾವು ಒಂದು ಚರ್ಚ್ಗೆ ಬಂದಿದ್ದೀವಿ, ಜಯಾನ್ ಎಜಿ ಚರ್ಚ್ಗೆ ಬಂದಿದ್ದೀವಿ. ಎಲ್ಲಿದೆ ಅಂತ ಕೇಳ್ತೀರಾ? ಬೊಮ್ಮನಹಳ್ಳಿಯಲ್ಲಿದೆ. ಎಸ್, ನಮ್ಮ ಬೆಂಗಳೂರಲ್ಲಿ ಇರುವಂತಹ ಬೊಮ್ಮನಹಳ್ಳಿಯಲ್ಲಿದೆ. ಇಲ್ಲಿಯ ಸಿಬ್ಬಂದಿಯವರ ಹತ್ರ ನಾವು ಮಾತನಾಡೋಣ, ಬನ್ನಿ. ಸರ್, ನಮಸ್ತೆ. ನಿಮ್ಮ ಹೆಸರು? ಸರ್, ಜಾನ್ಸನ್ ಅಂತ. ಓಕೆ ಸರ್, ಇವಾಗ ಮೇರಿ ಕ್ರಿಸ್ಮಸ್ ಅನ್ನೋ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತೆ, ಇದರ ಬಗ್ಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ? ಈ ಹಬ್ಬ ಪ್ರತಿಯೊಬ್ಬರಿಗೂ ಕೂಡ ಉತ್ಸಾಹವನ್ನು ತಂದುಕೊಡುತ್ತೆ. ಅದೇ ರೀತಿಯಾಗಿ ಒಂದು ರಕ್ಷಣೆ ಅನುಭವ ಯಾವ ರೀತಿ ಅವ್ರ ಜೀವಿತದಲ್ಲಿ ಬಂತು ಎಂಬುದಾಗಿ ಅವ್ರು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ ಸರ್, ಈ ಹಬ್ಬ ವರ್ಷಕ್ಕೊಮ್ಮೆ ಬರುತ್ತೆ, ಒಂಥರ ವೈಬ್ರೇಟ್ ಅನಿಸುತ್ತೆ ಎಲ್ರಿಗೂ ಅಷ್ಟೇ, ವರ್ಷಕ್ಕೊಮ್ಮೆ ಬರುವಂಥ ಹಬ್ಬ. ನಿಮಗೆ ಇದ್ರ ಬಗ್ಗೆ ಏನು ಅನಿಸಿಕೆ? ಖಂಡಿತವಾಗಿ ಕೂಡ ಯೇಸು ಸ್ವಾಮಿ ಪ್ರತಿಯೊಂದು ಕ್ರೈಸ್ತರಿಗೆ ರಕ್ಷಣೆಯನ್ನು ಕೊಟ್ಟಂಥ ದೇವರು. ಆ ರಕ್ಷಕನು ಹುಟ್ಟಿದ್ದು ಎಂಬುದಾಗಿ ಒಂದು ದಿವಸ ಆಗಿರುವುದಿಲ್ಲ, ಅದು ಪ್ರತಿ ದಿವಸ ನಾವು ರಕ್ಷಣೆಯಲ್ಲಿ ನಡೆಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಪ್ರತಿ ದಿವಸ ಅದೇ ರೀತಿಯಾದಂಥ ಅನುಭವದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಓಕೆ, ಲಾಸ್ಟ್ ಇಯರ್ ಸರ್ ಹೇಗೆ ಹಬ್ಬ ಆಚರಿಸಿದ್ರಿ, ಈ ಇಯರ್ ಹೇಗೆ ಹಬ್ಬ ಆಚರಿಸ್ತಾ ಇದ್ದೀರಿ, ಇನ್ನು ಆಚರಿಸ್ತಾ ಇದ್ದೀರಾ? ಕಳೆದ ವರ್ಷ ನಮಗೆ ಕೊರೋನಾ ಇಲ್ಲದೇ ಇದ್ದಿದ್ದರಿಂದ ಯಾವುದೇ ರೀತಿಯಂಥ ನಮಗೆ ತಡೆಗಳಿರಲಿಲ್ಲ. ಹಾಗಾಗಿ ನಾವು ಕ್ಯಾರಲ್ ಸರ್ವೀಸು ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕ್ರಿಸ್ತನ ಕುರಿತಾಗಿ ಹೇಳಲಿಕ್ಕೆ ನಮಗೊಂದು ಅವಕಾಶ ಇತ್ತು. ಆದರೆ ಈ ಬಾರಿ ಆ ರೀತಿಯಂಥ ಅವಕಾಶಗಳು ನಮಗೆ ಇಲ್ಲ. ಆದರೂ ಕೂಡ ಇರುವಂಥ ಅವಕಾಶಗಳಲ್ಲಿ ನಾವು ಕ್ರಿಸ್ತನನ್ನು ಪ್ರಚುರಪಡಿಸಲಿಕ್ಕೆ ನಾವು ಬಯಸ್ತೇವೆ. ಓಕೆ, ಮೇರಿ ಜೀಸಸ್ ಇವರಿಬ್ಬರ ಬಗ್ಗೆ ನೀವು ಹೇಳೋದಾದರೆ? ನಾವು ಯೇಸು ಸ್ವಾಮಿ ಬಗ್ಗೆ ಮಾತ್ರ ಹೇಳಲಿಕ್ಕೆ ಬಯಸ್ತೀವಿ, ಆತನು ಈ ಲೋಕದ ರಕ್ಷಕನಾಗಿದ್ದಾನೆ. ಮೇರಿ ಬಗ್ಗೆ ಹೇಳುವುದಾದರೆ ಆಕೆ ದೇವರ ಒಂದು ಮೀನ್ಸ್ ಅಷ್ಟೇ, ಮೀಡಿಯಾ ಅಷ್ಟೇ. ಆದರೆ ಯೇಸು ಸ್ವಾಮಿ ಈ ಲೋಕದ ರಕ್ಷಕ, ಆತನನ್ನು ಮಾತ್ರ ನಾವು ಪ್ರಾಮುಖ್ಯತೆಯನ್ನು ಕೊಡುವಂಥವರಾಗಿದ್ದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸರ್, ಸೋಲ್ ವಿನ್ನರ್ ಅಂತ. ಓಕೆ ಸರ್, ನಂದೊಂದು ಡೌಟ್ ಕೇಳಿ. ಈ ಸ್ಟಾರ್ ಅನ್ನೋದು ಹಾಕ್ತೀರಲ್ವಾ, ಹಬ್ಬದ ದಿವಸ ಸ್ಟಾರ್ ಅನ್ನೋದನ್ನ ಹಾಕ್ತೀರ, ಮನೆ ಮುಂದೆ ಎಲ್ಲ ಹಾಕ್ತೀರ, ಸೊ ಯಾತಕ್ಕೆ ಹಾಕ್ತೀರಿ? ಸಿ, ನಕ್ಷತ್ರ ಬೈಬಲ್ ಪ್ರಕಾರ ನೋಡೋದಾದರೆ ಯೇಸುಸ್ವಾಮಿ ಹುಟ್ಟಿದಂತಹ ಸಮಯದಲ್ಲಿ ಜೋಯಿಷ್ಯರು ಯೇಸುವನ್ನು ಕಾಣಲಿಕ್ಕಾಗಿ ಬರುವಂಥ ಸಮಯದಲ್ಲಿ ಅವರಿಗೆ ಮಾರ್ಗಸೂಚಿಯಾಗಿ ಯೇಸುಸ್ವಾಮಿ ಇರುವಂಥ ಸ್ಥಳಕ್ಕೆ ನೇರವಾಗಿ ಅವರನ್ನು ಅದು ನಡೆಸುತ್ತೆ. ಆದ್ದರಿಂದ ಈ ನಕ್ಷತ್ರವನ್ನು ಪ್ರತಿಯೊಬ್ಬ ಕ್ರೈಸ್ತರು ಸಹ ಅವರ ಮನೆ ಮುಂದೆ ಹಾಕುವಂಥ ಕಾರ್ಯ ಏನಂದರೆ ನಮ್ಮ ಜೀವನದಲ್ಲಿ ಯೇಸುಸ್ವಾಮಿ ಹುಟ್ಟಿದ್ದಾರೆ ಅದರ ಗುರುತಾಗಿ ಈ ನಕ್ಷತ್ರವನ್ನು ಪ್ರತಿಯೊಬ್ಬರ ಮನೆಗಳಲ್ಲೂ ಸಹ ನಾವು ಹಾಕೋರಾಗಿರ್ತೇವೆ. ಸರ್, ಲಾಸ್ಟ್ ಇಯರ್ಗೂ ಮತ್ತೆ ಈಗ ಈ ಇಯರ್ಗೂ ಏನು ವ್ಯತ್ಯಾಸ ಕಾಣ್ತಾ ಇದೆ ನಿಮಗೆ ಹಬ್ಬ ವಿಚಾರ ಬಂದರೆ? ಸೊ, ನಮಗೆ ಸಾಧಾರಣವಾಗಿ ಹಬ್ಬದ ವಿಚಾರದಲ್ಲಿ ಕಳೆದ ವರ್ಷ ಅಧಿಕವಾದಂಥ ಸಂಭ್ರಮಗಳಿದ್ದಿರ್ಬೋದು, ಈ ಸಾರಿ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಅಧಿಕವಾಗಿರಲಿಲ್ಲ. ಸೊ, ಅದೆಲ್ಲವೂ ಸಹ ಮಿತಗೊಳಿಸಲ್ಪಟ್ಟಿದೆ. ಸೊ, ನಂತರವಾಗಿ ಅನೇಕ ಬಡವರಿಗೆ ಮಾಡುವಂಥ ಅನೇಕ ಸಹಾಯ ದಾನ ಧರ್ಮಗಳೆಲ್ಲವೂ ಸಹ ಮಾಡಲ್ಪಟ್ಟಿತು. ಮುಖ್ಯವಾಗಿ ಪ್ರಾರ್ಥನೆ ಸಮಯಗಳಿಗೆ ನಮಗೆ ಸರ್ಕಾರ ಕೊಟ್ಟಂಥ ನಿಯಮಗಳ ಪ್ರಕಾರವಾಗಿ ನಾವು ಕಾರ್ಯ ನಡೆಸಿ ಒಂದೇ ಸಾರಿ ಎಲ್ಲರನ್ನ ಸೇರಿಸಲಿಕ್ಕಾಗಲಿಲ್ಲ. ಸೊ, ಅದು ಎರಡು ಮೂರು ಆರಾಧನೆಗಳಾಗಿ ನಮ್ಮ ಮಾರ್ಪಡಿಸಬೇಕಾದಂಥ ಅನಿವಾರ್ಯತೆ ನಮಗುಂಟಾಯಿತು ಅಷ್ಟೆ. ಸರ್, ಈಗ ನಮ್ಮ ರಾಜ್ಯ ಸರ್ಕಾರ CM ಯಡಿಯೂರಪ್ಪರವರು ಆದೇಶ ಮಾಡಿದ್ರು, ಮೊನ್ನೆ ಅಷ್ಟೇ ಮಾಡಿದ್ರು, ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಲಾಕ್ಡೌನ್ ಬಂದ್ ಅಂತ. ಸೊ, ಅದು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಅದರ ಬಗ್ಗೆ ಸ್ವಲ್ಪ ನಾವು ಗಲಿಬಿಲಿ ಆಗಿಬಿಟ್ವಿ. ದಿಢೀರೆಂಬುದಾಗಿ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಅವರು ಈ ಆದೇಶ ಹೊರಡಿಸಿದಾಗ ನಮ್ಮ ಆರಾಧನೆಗಳು ಪ್ರಾರ್ಥನೆ ಎಲ್ಲ ನಿಂತೋಗುತ್ತೆ ಎಂಬುದಾಗಿ ಅವ್ರ ಕೃತಜ್ಞತೆ ಹೇಳಬೇಕು. ಮತ್ತೆ ಆ ತೀರ್ಪನ್ನು ಹಿಂದೆ ತೆಗೆದು ಯಾವುದೇ ರೀತಿಯಾದಂಥ ತಡೆ ಇಲ್ಲದೆ ಕ್ರೈಸ್ತರು ಪ್ರಾರ್ಥನೆ ಮಾಡಬಹುದು ಎಂಬುದಾಗಿ ಅವ್ರು ಹೇಳಿದ ತಕ್ಷಣ ನಮಗೆ ಅದು ಕುರಿತಾಗಿ ತುಂಬ ಸಂತೋಷ ಆಯಿತು. ಸೊ, ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದು ಕ್ಯಾನ್ಸಲ್ ಆಗೋದಕ್ಕೆ ಜೀಸಸ್ ಆಶೀರ್ವಾದ. ಖಂಡಿತವಾಗ್ಲೂ ಪ್ರತಿಯೊಬ್ಬ ಕ್ರೈಸ್ತರು ಖಂಡಿತವಾಗ್ಲೂ ಈ ವಿಷಯಕ್ಕಾಗಿ ಖಂಡಿತ ಅವ್ರು ಪ್ರಾರ್ಥನೆ ಮಾಡಿರ್ತಾರೆ. ಸೊ, ದೇವರು ಕೃಪೆಯಿಂದ ಆ ಕಾರ್ಯಗಳೆಲ್ಲವೂ ಆಗಿ ನಾವು ರಾತ್ರಿ ಪ್ರಾರ್ಥನೆ ಎಲ್ಲ ನಡೆಸಲಿಕ್ಕೆ ನಮಗೆ ಸಹಾಯ ಆಯಿತು. ಓಕೆ ಸರ್, ಈ ಚರ್ಚು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಸರ್? ಈ ಸಭೆ ಸುಮಾರು 16 ವರ್ಷಗಳಿಂದ ಈ ಸಭೆ ಇದೆ. ನೀವು ಇಲ್ಲೇ ಇರೋದಾ? ಸಿಬ್ಬಂದಿ ಇಲ್ಲೇ ಇರೋದು? ಇಲ್ಲೇ ಇರೋ ಸರ್. ಈ ಕ್ರಿಸ್ಮಸ್ ಟೈಮಲ್ಲಿ ಹಬ್ಬದಲ್ಲಿ ಎಲ್ಲ ನಮ್ಮ ಜನಕ್ಕೆಲ್ಲ ತಲುಪೋ ಹಾಗೆ ಯೇಸು ಅವ್ರದ್ದು ಒಂದು ಒಳ್ಳೆ ಪ್ರೇಯರ್ ನೀವು ಹೇಳಬೇಕಾಗುತ್ತೆ. ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಪ್ರೀತಿ ಮಾಡುವಂಥ ಒಳ್ಳೆಯ ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕತ್ತನೇ ಈ ಚಾನೆಲ್ ಮುಖಾಂತರವಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಲೋಕದೆಲ್ಲ ಕಡೆಯಲ್ಲೂ ಈ ಕೊರೋನಾ ರೋಗದ ನಿಮಿತ್ತವಾಗಿ ಜನರು ಬಳಲಿ ಕತ್ತನೆ ಅನೇಕ ಕಷ್ಟಗಳಲ್ಲಿಯೂ ಅನೇಕರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದೇವರೇ ಅವರಿರುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಈ ಕತ್ತನೆ ಎಲ್ಲ ರೋಗದ ಮೇಲೆ ನಿನ್ನ ಜಯವನ್ನು ಹೊಂದಿದೆಯಾ ದೇವರೇ? ನಮ್ಮನ್ನು ಈ ಎಲ್ಲ ರೋಗದ ಮೇಲೆ ನಮಗೆ ಬಿಡುಗಡೆಯನ್ನು ಕೊಡು. ಬೇಗ ಇದಕ್ಕೆ ತಕ್ಕಂಥ ಔಷಧಿಗಳನ್ನು ಕಂಡುಹಿಡಿಯಲಿಕ್ಕೆ ನೀನು ಸಹಾಯ ಮಾಡು. ಮತ್ತೊಂದು ಕಡೆಯಲ್ಲಿ ಜನರು ಆರ್ಥಿಕವಾದಂಥ ಅನೇಕ ಕಷ್ಟಗಳಲ್ಲಿ ಕೆಲಸವಿಲ್ಲದೆ ಅನೇಕರು ತಮ್ಮ ಕುಟುಂಬಗಳನ್ನು ನಡೆಸಲಿಕ್ಕೆ ಅವರಿಗೆ ಕಷ್ಟವಾದಂಥ ಸನ್ನಿವೇಶ ಅದೇ ದೇವರೇ. ನಾವು ಇದು ಸಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರ ಕಷ್ಟಗಳನ್ನು, ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಲಿಕ್ಕಾಗಿ ನೀನು ಈ ಲೋಕಕ್ಕೆ ಬಂದೆ ದೇವರೇ. ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೆ ಪ್ರತಿಯೊಬ್ಬರಿಗೂ ಶಾಂತಿ ಸಮಾಧಾನವನ್ನು ನಿನ್ನ ಕತ್ತನೆ ಪಕೃಪೆಯನ್ನು ದಯಪಾಲಿಸು ದೇವರೇ. ಮತ್ತೊಂದು ಆವತ್ತಿ ಈ ಚಾನೆಲ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನ ಆಶೀರ್ವಾದ ಮಾಡು, ಬಲಪಡಿಸು ಯೇಸು ನಾಮದಲ್ಲಿ ತಂದೆ, ಆಮೆನ್. ಬ್ರದರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಬ್ರದರ್? ಆಂಟೋ ಬೆನ್ಸ್ ಅಂತ. ಓಕೆ, ಎಷ್ಟು ವರ್ಷದಿಂದ ಇಲ್ಲಿ ಚರ್ಚ್ಗೆ ಬರ್ತಾ ಇದ್ದೀರಿ? ನಾವು ಒಂದು 4-5 ವರ್ಷದಿಂದ ಬರ್ತಾ ಇದ್ವಿ. ಓಕೆ ಬ್ರದರ್, ಮೇರಿ ಬಗ್ಗೆ, ಜೀಸಸ್ ಬಗ್ಗೆ ಹೇಳೋದಾದ್ರೆ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಏನಂದರೆ ನಾವು ಹುಟ್ಟುವಂದನೇ ಕ್ರಿಶ್ಚಿಯನ್ಸಲ್ಲೇ ಹುಟ್ಟಿ ಬೆಳೆದು ನಮ್ಮ ಅಪ್ಪ ನಮ್ಮ ತಾತ ಅವರೆಲ್ಲ ಕ್ರಿಶ್ಚಿಯನ್ಸ್ ಅವರು. ಒಂದೊಂದು ನಮಗೆ ತಿಳುವಳಿಕೆ ಆಗಿದೆ ತಪ್ಪು ಅಂತ, ಅದನ್ನು ನಾವು ತಿದ್ಕೊಂಡು ಒಂದು ಒಳ್ಳೆ ದಾರಿಗೆ ಬಂದಿದ್ದೀವಿ ಈ ಚರ್ಚಿಗೆ ಬಂದಮೇಲೆ. ಓಕೆ ಬ್ರದರ್, ಈಗ ಕರೋನಾ ಅನ್ನೋ MRE ನಮಗೆ ಎಲ್ಲರಿಗೂ ಇದಾಗಿತ್ತು, ತೊಂದರೆ ಆಗಿತ್ತು. ಅದ್ರ ಬಗ್ಗೆ ಹೇಳೋದಾದರೆ ಈ ವಿಚಾರವಾಗಿ, ಇವತ್ತು ಹಬ್ಬ ಇದೆ ಹಾಗಾಗಿ ಕೇಳ್ತಾ ಇದ್ದೀನಿ ನಾನು. ಕೊರೋನಾ ಬಂದು ನಮ್ಗೆ ಪ್ರೇಯರ್ ಮಾಡೋಕ್ಕಾಗಿಲ್ಲದೆ ತುಂಬ ಕಷ್ಟ ಬೀಳ್ತಾ ಇದ್ದೀವಿ. ಆದರೆ ಮನೇಲಿ ಇದ್ಕೊಂಡು ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ, ಈ ಕೊರೋನಾ ಕಾಯಿಲೆಯಿಂದ ಎಲ್ಲರೂ ಬಿಡುಗಡೆ ಆಗಬೇಕು ಅಂತ ಈ ಇಂಡಿಯಾ ಮಾತ್ರ ಅಲ್ಲ ಎಲ್ಲ ದೇಶಗೂ ನಾವು ಪ್ರೇಯರ್ ಮಾಡಿದ್ದೀವಿ. ಬಟ್ ಏನೋ ಸ್ವಲ್ಪ ಕ್ಲಿಯರ್ ಆಗಿದೆ. ನಿನ್ನೆ 24 ತಾರೀಕು ಸಾಯಂಕಾಲ ನ್ಯೂಸಲ್ಲಿ ನೋಡುವಾಗ ಚರ್ಚ್ ಯಾವುದು ಪ್ರೇಯರ್ ಮಾಡೋಂಗಿಲ್ಲ, ಆಚೆ ಕಡೆ ಬರೋಂಗಿಲ್ಲ ಅಂತ ಒಂದು ನ್ಯೂಸ್ ಇತ್ತು. ಆಮೇಲೆ ನೋಡಿದ್ರೆ ಯಡಿಯೂರಪ್ಪ ಅವರು ತುಂಬ ಒಂದು ಕರುಣೆ ತೋರಿಸಿ ನಮಗೆ ಚರ್ಚಿಗೆಲ್ಲ ಹೋಗ್ಬೋದು ಓಡಾಡ್ಬೋದು ಅಂತ ಒಂದು ತೋರಿಸಿರೋದು ನಮಗೊಂದು ಭಾಳ ಸಂತೋಷ ಆಯಿತು. ಅಂದರೆ ಅದು ಜೀಸಸ್ ಕರುಣೆ ತೋರಿಸಿರೋದು? ಅದು ಖಂಡಿತ. ನಾವೆಲ್ಲ ಸೇರಿ ಕ್ರೈಸ್ತರು ಎಲ್ಲರೂ ಸೇರಿ ಪ್ರೇಯರ್ ಮಾಡಿದ್ದೀವಿ. ಅವರು ಯಡಿಯೂರಪ್ಪನವರಿಗೆ ಒಂದು ಕರುಣೆ ತೋರಿಸ್ಬೇಕು ನಮಗೆಲ್ಲ ಒಂದು ಚರ್ಚೆ ನಡೆಸೋಕ್ಕೆ, ಅದು ಒಂದು ಇದು ಮಾಡಿದ್ದೀವಿ, ಪ್ರೇಯರ್ ಮಾಡಿದ್ದೀವಿ. ಓಕೆ ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಕ್ರಿಸ್ಮಸ್ ಟೈಮಲ್ಲಿ ಹಬ್ಬದಲ್ಲಿ ಎಲ್ಲ ನಮ್ಮ ಜನಕ್ಕೆಲ್ಲ ತಲುಪೋ ಹಾಗೆ ಯೇಸು ಅವ್ರದ್ದು ಒಂದು ಒಳ್ಳೆ ಪ್ರೇಯರ್ ನೀವು ಹೇಳಬೇಕಾಗುತ್ತೆ. ಖಂಡಿತವಾಗಲೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿ ಮಾಡುವಂಥ ಒಳ್ಳೆ ಸ್ವಾಮಿ, ಈ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಕತ್ತನೇ ಈ ಚಾನೆಲ್ ಮುಖಾಂತರವಾಗಿ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಮಗೆ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಲೋಕದೆಲ್ಲ ಕಡೆಯಲ್ಲೂ ಈ ಕೊರೋನಾ ರೋಗದ ನಿಮಿತ್ತವಾಗಿ ಜನರು ಬಳಲಿ ಕತ್ತನೆ ಅನೇಕ ಕಷ್ಟಗಳಲ್ಲಿಯೂ ಅನೇಕರು ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡು ದೇವರೇ ಅವರಿರುವಂಥ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ. ಈ ಕತ್ತನೆ ಎಲ್ಲ ರೋಗದ ಮೇಲೆ ನಿನ್ನ ಜಯವನ್ನು ಹೊಂದಿದೆಯಾ ದೇವರೇ? ನಮ್ಮನ್ನು ಈ ಎಲ್ಲ ರೋಗದ ಮೇಲೆ ನಮಗೆ ಬಿಡುಗಡೆಯನ್ನು ಕೊಡು. ಬೇಗ ಇದಕ್ಕೆ ತಕ್ಕಂಥ ಔಷಧಿಗಳನ್ನು ಕಂಡುಹಿಡಿಯಲಿಕ್ಕೆ ನೀನು
ಸಹಾಯ ಮಾಡು. ಮತ್ತೊಂದು ಕಡೆಯಲ್ಲಿ ಜನರು ಆರ್ಥಿಕವಾದಂಥ ಅನೇಕ ಕಷ್ಟಗಳಲ್ಲಿ ಕೆಲಸವಿಲ್ಲದೆ ಅನೇಕರು ತಮ್ಮ ಕುಟುಂಬಗಳನ್ನು ನಡೆಸಲಿಕ್ಕೆ ಅವರಿಗೆ ಕಷ್ಟವಾದಂಥ ಸನ್ನಿವೇಶ. ಆದರೆ ದೇವರೇ, ನಾವು ಇದು ಸಲ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಪ್ರತಿಯೊಬ್ಬರ ಕಷ್ಟಗಳನ್ನು, ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಲಿಕ್ಕಾಗಿ ನೀನು ಈ ಲೋಕಕ್ಕೆ ಬಂದೆ. ದೇವರೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೆ, ಪ್ರತಿಯೊಬ್ಬರಿಗೂ ಶಾಂತಿ ಸಮಾಧಾನವನ್ನು ನಿನ್ನ ಕಥನೆ ಕೃಪೆಯನ್ನು ದಯಪಾಲಿಸು. ದೇವರೇ, ಮತ್ತೊಂದು ಆವತ್ತಿ ಈ ಚಾನೆಲ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನು ಆಶೀರ್ವಾದ ಮಾಡು, ಬಲಪಡಿಸು. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಸರ್. ಇಂದು ಡಿಸೆಂಬರ್ 25, ದೇಶದಾದ್ಯಂತ ಮೇರಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡುತ್ತಿದ್ದಾರೆ. ಅದರ ಬಗ್ಗೆ ತಿಳಿದುಕೊಳ್ಳೋಣ. ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತನು ಹುಟ್ಟಿದ ಸಂಭ್ರಮದ ದಿನ. ಜಗತ್ತಿನಾದ್ಯಂತ ಪ್ರತಿ ಡಿಸೆಂಬರ್ ತಿಂಗಳ 25ನೇ ದಿನವನ್ನು ಯೇಸು ಕ್ರಿಸ್ತನ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ. ಯೇಸು ಕ್ರಿಸ್ತನು ಮೇರಿ ಮತ್ತು ಜೋಸೆಫರ ಮಗನಾಗಿ ಇಂದು ಇಸ್ರೇಲ್ನಲ್ಲಿರುವ ಬೆತ್ಲಹೇಮ್ ಎಂಬ ಊರಿನಲ್ಲಿ ಜನಿಸಿದರು. ಒಂದು ದನದ ಕೊಟ್ಟಿಗೆಯಲ್ಲಿ ಯೇಸುವಿನ ಜನನವಾಗುತ್ತದೆ. ಯೇಸು ಭೂಮಿ ಮೇಲೆ ಜನ್ಮ ಪಡೆದಾಗ ಆಕಾಶದಲ್ಲಿ ಒಂದು ದೊಡ್ಡ ನಕ್ಷತ್ರ ಕಾಣಿಸಿಕೊಂಡಿತು. ಇಂದಿಗೂ ಆಕಾಶದಲ್ಲಿ ಚುಕ್ಕಿ ಕಾಣಿಸುತ್ತದೆ ಎಂದು ಹೇಳಲಾಗುತ್ತದೆ. ಕ್ರಿಸ್ಮಸ್ ಹಬ್ಬ ಕ್ರಿಶ್ಚಿಯನ್ ಧರ್ಮೀಯರಿಗೆ ಬಹುಮುಖ್ಯ ಹಬ್ಬವಾಗಿ ಆಚರಣೆಗೆ ಬಂದಿತು. ಕ್ರಿಸ್ಮಸ್ ಹಬ್ಬದ ಸಿದ್ಧತೆಗಳು ಹಲವಾರು ದಿನಗಳ ಹಿಂದಿನಿಂದಲೇ ಆರಂಭಗೊಳ್ಳುತ್ತವೆ. ಯೇಸು ಕ್ರಿಸ್ತನ ಹಾಡುಗಳನ್ನು ಎಲ್ಲ ಚರ್ಚ್ಗಳಲ್ಲೂ ಹಾಡಲಾಗುತ್ತದೆ. ಕ್ರಿಶ್ಚಿಯನ್ ಸಮುದಾಯದ ಮನೆಗಳೆಲ್ಲವೂ ಅಲಂಕಾರದಿಂದ ಮನೆಯ ಮೇಲೆ ನಕ್ಷತ್ರಕಾರದ ಆಕಾಶ ಬುಟ್ಟಿ, ಕ್ರಿಸ್ಮಸ್ ಟ್ರೀಯನ್ನು ತೂಗು ಹಾಕುವ ಹಾಗೂ ಕ್ರಿಸ್ಮಸ್ ಕೇಕ್ಗಳನ್ನು ತಯಾರಿಸುವ ಸಿದ್ಧತೆ ಭರದಿಂದ ಸಾಗುತ್ತದೆ. ಕ್ರಿಸ್ಮಸ್ ದಿನದಂದು ಕುಟುಂಬದವರು ಮತ್ತು ಸ್ನೇಹಿತರು, ಹಿರಿಯರು, ಮಕ್ಕಳು ಪರಸ್ಪರ ಉಡುಗೊರೆಗಳನ್ನು ವಿನಿಮಯ ಮಾಡುವ ಮೂಲಕ ಹಬ್ಬವನ್ನು ಆನಂದದಿಂದ ಆಚರಿಸುತ್ತಾರೆ. ಡಿಸೆಂಬರ್ 24 ರಾತ್ರಿ ವಯೋವೃದ್ಧನಾದ ಸಾಂತಾಕ್ಲಾಸ್ ಬರುವನೆಂದು, ಮಕ್ಕಳ ಕೋರಿಕೆಗಳನ್ನು ಈಡೇರಿಸುವನೆಂದು ಪ್ರತೀತಿ ಇದೆ. ಆ ಕಾರಣದಿಂದಾಗಿ ಮಕ್ಕಳಲ್ಲಿ ಸಂಭ್ರಮ ಮನೆ ಮಾಡುತ್ತದೆ. ಸಾಂತಾಕ್ಲಾಸ್ ತಾತನಿಗೆ ಸಂತ ನಿಕೋಲಸ್, ಸಂತ ನಿಕ್, ಫಾದರ್ ಕ್ರಿಸ್ಮಸ್, ಸಾಂತಾಕ್ಲಾಸ್ ಎಂಬ ಹಲವಾರು ಹೆಸರುಗಳಿರುವುದನ್ನು ಕ್ರೈಸ್ತ ಧರ್ಮದ ಜಾನಪದ ಸಂಸ್ಕೃತಿಯಲ್ಲಿ ಬಿಂಬಿಸಲಾಗಿದೆ. ಸಾಂತಾಕ್ಲಾಸ್ ಓರ್ವ ವಯೋವೃದ್ಧ ನಗುಮುಖ ಹೊಂದಿರುವಾತ, ಬಿಳಿ ದಾಡಿ, ಡುಮ್ಮು ಹೊಟ್ಟೆಯ ವ್ಯಕ್ತಿ, ಬಿಳಿ ಕನ್ನಡಕ, ಕೆಂಪು ಪ್ಯಾಂಟ್, ಕಪ್ಪು ಚರ್ಮದ ಬೆಲ್ಟ್ ಹಾಗೂ ಬೂಟ್, ಬಿಳಿ ಕಾಲರ್ನ ಕೆಂಪು ಕೋಟ್ ಮತ್ತು ಉಡುಗೊರೆಗಳನ್ನು ತುಂಬಿದ ಚೀಲ ಅವನ ಹೆಗಲ ಮೇಲೆ ಸದಾ ಇರುತ್ತದೆ. ಸಾಂತಾಕ್ಲಾಸ್ ಯೇಸುವಿನ ಆರಾಧಕ. ಕ್ರಿಸ್ಮಸ್ ಹಬ್ಬದ ಇಂದಿನ ರಾತ್ರಿ ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತಾ ಯಾರು ಕಷ್ಟದಲ್ಲಿರುತ್ತಾರೋ ಅವರಿಗೆ ಹಾರೈಸಿ ಪ್ರಾರ್ಥನೆ ಸಲ್ಲಿಸುತ್ತಾನೆ. ಕ್ರಿಸ್ಮಸ್ ಬಿಟ್ಟರೆ ವರ್ಷದ ಉಳಿದ ಅವಧಿಯನ್ನು ತನ್ನ ಮನೆಯಲ್ಲಿ ತನ್ನ ಪತ್ನಿ ಜೊತೆ ಸಾಂತಾಕ್ಲಾಸ್ ಕಳೆಯುತ್ತಾನೆಂಬುದು ಪ್ರತೀತಿ ಇದೆ. ಸಾಂತಾಕ್ಲಾಸ್ನ ಯುಗ ಅಂತ್ಯಗೊಂಡಿದ್ದು ಇದು ಒಂದು ನಂಬಿಕೆ ಆಗಿ ಉಳಿದಿದೆ. ಭಾರತದ ಹಲವೆಡೆ ಮತ್ತು ಪಾಶ್ಚಾತ್ಯ ದೇಶಗಳಲ್ಲೂ ಕ್ರಿಸ್ಮಸ್ ಮುನ್ನಾ ದಿನ ರಾತ್ರಿ ಸಾಂತಾಕ್ಲಾಸ್ನ ವೇಷದೊಂದಿಗೆ ಪುಟಾಣಿಗಳು ನಕ್ಕು ನಲಿದು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ನೋಡುದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮೇರಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.